ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನು, ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ನಿಂಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆಯಾ? ಸರ್, ಅದು ನೋಡ್ಕೋಬೇಕಲ್ವಾ. ಚೆನ್ನಾಗಿ ಪ್ರಿಪೇರ್ ಆಗಿದೆಯಾ? ಹಾ, ಆಗಿದ್ದೀನಿ ಸರ್. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ರಾತ್ರಿ ಪೂರ್ತಿ ಓದಿದೀಯಾ ಅನ್ಸುತ್ತೆ. ಹೌದು ಸರ್. ಎಕ್ಸಾಮ್ ಹಿಂದಿನ ದಿವಸ ಓದ್ಬಿಟ್ರೆ ಎಲ್ಲ ಬಂದ್ಬಿಡುತ್ತಾ? ನಿಮ್ಮಲ್ಲಿ ಇದೇ ಪ್ರಾಬ್ಲಮ್ ನೋಡು. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ಟೆನ್ಷನ್ ಇಲ್ದೇನೆ ಹಾಯಾಗಿರ್ಬೇಕು. ಸರ್, ನಾನು ಕೂಲ್ ಆಗೇ ಇದ್ದೀನಿ. ಹ್ಮ್, ಅರ್ಥ ಆಗುತ್ತೆ ನೀವೆಷ್ಟು ಕೂಲ್ ಆಗಿದ್ದೀರಾ ಅನ್ನೋದು. ಕಾಲೇಜ್ ಗೋಡೆಗಳನ್ನೇ ಗುದ್ಕೊಂಡು ಹೋಗೋ ತರ ಕಾಣಿಸ್ತಾ ಇದೀಯಾ? ಸರ್, ನೋಡ್ಲಿಲ್ಲ ಸರ್. ಕಣ್ಣು ತೂಕಡಿಸ್ತು ಓದ್ಕೊಳ್ಳೋ ಗಡಿ ಬಿಡಿಲಿ. ನಾನ್ ಹೇಳಿದ್ದು ಅದನ್ನೇ ಅಲ್ವಾ? ನೋಡು, ನೀನು ಕಾಲೇಜ್ ಟಾಪರ್, ಎಲ್ಲರೂ ಹೆನು ಮೀರಿ ನಿನ್ನ ಗುರಿನ ಸಾಧಿಸ್ಬೇಕು. ಎಕ್ಸಾಮ್ಸ್ನ ಚೆನ್ನಾಗಿ ಬರಿಬೇಕು. ನೋಡ್ ವಸುಧರಾ, ಟೆನ್ಷನ್ ಮಾಡ್ಕೋಬೇಡ. ಒಂದೊಂದ್ಸರಿ ಎಕ್ಸಾಮ್ ಹಾಲಲ್ಲಿ ಮೈಂಡು ಬ್ಲ್ಯಾಂಕ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಹೆಚ್ಚಿಟ್ಕೊಳ್ಳೋಂಥ ಸ್ಟೂಡೆಂಟ್ಸಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಒಂದು ಕ್ವೆಶನ್ಗೆ ಆನ್ಸರ್ ಬರದೇ ಇದ್ರೂ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ. ನೀನು ಚೆನ್ನಾಗಿ ಬರಿಬೇಕು. ಆಲ್ ದ ಬೆಸ್ಟ್. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ನಾನು ಹೇಳೋದಿನ್ನೂ ಮುಗ್ದಿಲ್ಲ. ಹೇಳಿ ಸರ್. ಸರ್, ನಾನು ಮನೆಯಿಂದ ಪೆನ್ ತಂದಿದ್ದೀನಿ ಸರ್. ನೀನ್ ಪೆನ್ ತಂದಿಲ್ಲ ಅಂತನೋ, ಮರ್ತಿದ್ಯಾ ಅಂತನೋ, ಕೊಂಡ್ಕೊಂಡಿಲ್ಲ ಅಂತನೋ, ನಾನು ಪೆನ್ ಕೊಡ್ತಾ ಇಲ್ಲ. ನಿನಗೆ ಪೆನ್ ಬೇಡ ಅನ್ಸಿದ್ರೆ ಬೇಡ ಬಿಡು. ಸರ್ ಸರ್ ಸರ್, ಬೇಡ ಅಂತ ಹೇಳ್ದೆ ಅಲ್ವಾ? ನಿನಗೆ ಯಾವುದು ಮೊದಲೇ ಅರ್ಥ ಆಗಲ್ಲ ಅಲ್ವಾ? ಥ್ಯಾಂಕ್ ಯು, ಬಾಯ್. ವಸುಧರಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.